ಗೊಂಬೆ ಹಬ್ಬ ಬಂತು ಸಿಂಧು ನೋಡಿದ್ಯಾ ಗೊಂಬೆ ತರನೇ ತಲೆ ಅಲಾಡಿಸ್ತಾ ಇದೀನಿ ಕಾಣಿಸ್ತಾ ಇದೆಯಾ ಏನು ಮಾಡು ಓಕೆ ಸ್ನೇಹಿತರೆ ಸಕತ್ ಬೆಂಗಳೂರು ಯೂಟ್ಯೂಬ್ ಚಾನೆಲ್ ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ನಾವು 9th ಕ್ರಾಸ್ ಮಲ್ಲೇಶ್ವರಂ ನಲ್ಲಿರೋ ವರ್ಣ ಎಕ್ಸಿಬಿಷನ್ ಗೆ ಬಂದಿದ್ದೀವಿ ಇಲ್ಲಿ ದಸರಾ ಬೊಂಬೆಗಳು ವಿಶೇಷತೆ ಈ ಸತಿ ದಸರಾಗೆ ಬೇಕಾಗೋ ಅಥವಾ ಮನೆಯಲ್ಲಿ ನೀವು ಕೂರಿಸುವಾಗಿದ್ರೆ ಎಲ್ಲಾ ತರದ ವೆರೈಟಿ ಬೊಂಬೆಗಳು ಇಲ್ಲಿ ನಿಮಗೆ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ತಲೆ ಅಲ್ಲಾಡಿಸ್ತಾ ಇದೆ ಬೊಂಬೆ ಅಂತ ಸೋ ಇಷ್ಟು ಹ್ಯೂಜ್ ಕಲೆಕ್ಷನ್ ನಾನು ಇದುವರೆಗೂ ಯಾವ ಶಾಪ್ ಅಲ್ಲೂ ನೋಡಿರಲಿಲ್ಲ ಹೌದು ಒಂದಕ್ಕಿಂತ ಒಂದು ವಿಭಿನ್ನವಾಗಿರುವಂತ ಬೊಂಬೆಗಳು ಇಲ್ಲಿ ಸಿಗುತ್ತೆ ಸೋ ಇಲ್ಲಿ ಕೂಡ ಅವರು ಪ್ಲಾಸ್ಟಿಕ್ ಫ್ರೀ ಇದನ್ನೇ ಆರ್ಟಿಕಲ್ಸ್ ತರಿಸಿದ್ದಾರೆ ಸೋ ಸ್ನೇಹಿತರೆ ನೀವು ಎಲ್ಲ ಒಮ್ಮೆ ವರ್ಣ ಎಕ್ಸಿಬಿಷನ್ ವಿಸಿಟ್ ಮಾಡಿ ತರೇವಾರಿ ನೀವು ಗೊಂಬೆಗಳನ್ನು ಇಲ್ಲಿ ಖರೀದಿ ಕೂಡ ಮಾಡಬಹುದು
ನಮಸ್ತೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಅರುಣ್ ಅಂತ. ವರ್ಣ ಹ್ಯಾಂಡಿಕ್ರಾಫ್ಟ್ಸ್ ಒಂದು ಶಾಪ್ ಇದೆ. ಸೊ ಏನೇನ್ ಸಿಗುತ್ತೆ ಇಲ್ಲಿ? ದಸರಾ ಐಟಮ್ಗಳು, ದಸರಾಗೆ ಬೇಕಾದಂತ ಕಾನ್ಸೆಪ್ಟ್ ಡಾಲ್ಸ್ ಎಲ್ಲ ನಮ್ಮ ಹತ್ರ ಸಿಗುತ್ತೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಸರ್ ನೀವು? ನಾವು ಸುಮಾರು 14 ವರ್ಷದಿಂದ ಈ ದಸರಾ ಡಾಲ್ಸ್ ಎಕ್ಸಿಬಿಷನ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಸುಮಾರು 8 ಸ್ಟೇಟ್ ಐಟಮ್ಸ್ ನ ನಾವು ಈ ಮಳಿಗೆಯಲ್ಲಿ ಈ ಎಕ್ಸಿಬಿಷನ್ ಅಲ್ಲಿ ನಾವು ಶೋಕೇಸ್ ಅಲ್ಲಿ ಇಡ್ತೀವಿ. ಮೆಟೀರಿಯಲ್ಸ್ ಬಂದ್ಬಿಟ್ಟು ವುಡ್, ಕ್ಲೇ, ಪೇಪರ್ ಮೇಕ್, ಫೈಬರ್, ಮೆಟಲ್. ಸರ್, ಇದು ನಿಮ್ಮ ಶಾಪ್ ಎಲ್ಲಿ ಇರುತ್ತೆ ಸರ್? ಮಲೇಶ್ವರಂನಲ್ಲಿ ಶಾಪ್ ನಮ್ದು 9th ರೋಡ್, ಸಿಶ್ಪಾಕ್ ರೋಡ್, ಮಲೇಶ್ವರಂ. ಪೋಸ್ಟ್ ಆಫೀಸ್ ಪಕ್ಕ ಇದೆ. ಶಾಪ್ ಬಂದು 21 ವರ್ಷದಿಂದ ನಾವು ರನ್ ಮಾಡ್ತಾ ಇದೀವಿ. ನಾವಿಲ್ಲಿ 14 ವರ್ಷದಿಂದ ಎಕ್ಸಿಬಿಷನ್ ದಸರಾ ಡಾಲ್ಸ್ ಮಾಡ್ತಾ ಇದೀವಿ. 15 ವರ್ಷದಿಂದ ದೀಪಾವಳಿ ಎಕ್ಸಿಬಿಷನ್ ಮಾಡ್ತೀವಿ. ದೀಪಾವಳಿ ಟೈಮ್ ನಲ್ಲಿ ಇಷ್ಟಕ್ಕಿಂತ ಜಾಸ್ತಿ ಐಟಮ್ ದೀಪಾವಳಿಯಲ್ಲಿ ದೀಪಗಳು ಸಿಗುತ್ತೆ ನಮ್ಮಲ್ಲಿ. ಮಣ್ಣಿಂದು 5 ರೂಪಾಯಿಂದ 5,000 ರೂಪಾಯಿವರೆಗೂ ಸಿಗುತ್ತೆ. ದಸರಾ ಐಟಮ್ಸು ಅಷ್ಟೇ, ನಮ್ಮಲ್ಲಿ 25 ರೂಪಾಯಿ ಸ್ಟಾರ್ಟ್ ಆದ್ರೆ 5,000, 6,000, 7,000 ರೂಪಾಯಿವರೆಗೂ ನಮ್ಮಲ್ಲಿ 15,000 ರೂಪಾಯಿವರೆಗೂ ದಸರಾ ಪ್ರಾಡಕ್ಟ್ ಸಿಗುತ್ತೆ. ಇದು ಕಸ್ಟಮರ್ ಇಲ್ಲಿ ಬರಕ್ ಆಗ್ಲಿಲ್ಲ ಅಂದ್ರೆ ಆನ್ಲೈನ್ ಆರ್ಡರ್ ಮಾಡಬಹುದಾ? ಖಂಡಿತ ಆನ್ಲೈನ್ ಆರ್ಡರ್ ಮಾಡಿದ್ರೆ ನಾವು ಐಟಮ್ ಕಳಿಸ್ಕೊಡ್ತೀವಿ. ಡನ್ಸೋ ಡನ್ಸೋ ಮಾಡ್ಕೊಂಡ್ರೆ ಅವರು ನಾವು ಪ್ಯಾಕ್ ಮಾಡಿಬಿಟ್ಟು ಅವ್ರಿಗೆ ಕಳಿಸ್ಕೊಡ್ತೀವಿ. ಅದು ನೀವು ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀರಾ? ಇಲ್ಲ ಇಲ್ಲ, ಏನು ಚಾರ್ಜ್ ಮಾಡೋದಿಲ್ಲ. ನಾವು ಕಸ್ಟಮರ್ಸ್ ಗೆ ನಾವು ಅದನ್ನ ಫ್ರೀ ಆಗಿ ಡೆಲಿವರ್ ಮಾಡ್ತೀವಿ. ಅಂದ್ರೆ ಡನ್ಸೋ ಮಾಡ್ತೀವಿ, ಪ್ಯಾಕಿಂಗ್ ಚಾರ್ಜಸ್ ಎಲ್ಲ ಏನು ತಗೊಳ್ಳೋದಿಲ್ಲ. ಖಂಡಿತ ಸರ್, ಈ ಬೊಂಬೆ ದಶಾವತಾರದ್ದು, ಎಲ್ಲಾ ದಶ ಅವತಾರಗಳು ಒಂದೇ ಬೊಂಬೆಲಿ ಇದೆ ಅಂತ ಹೇಳಿದ್ರೆ ಏನ್ ಸರ್ ವಿಶೇಷವಾದ ಬೊಂಬೆ? ಇದ್ರ ಬಗ್ಗೆ ಮಾಹಿತಿ ಕೊಟ್ಬಿಡ್ತೀರಾ ಪ್ರೇಕ್ಷಕರಿಗೆ? ಖಂಡಿತ ಕೊಡ್ತೀನಿ. ಇದೇನಂದ್ರೆ ಜನರಲ್ ಆಗಿ ದಶಾವತಾರ ಅಂದ್ರೆ 10 ಅವತಾರಗಳದನ್ನು ಡಿಫ್ರೆಂಟ್ ಡಿಫ್ರೆಂಟ್ ಅಲ್ಲಿ ಮಾಡಿಸ್ತಾ ಇದ್ವಿ. ಈ ಸಲ ಸ್ಪೆಷಾಲಿಟಿ ಏನು ಅಂದ್ರೆ, ಒಂದು ವಿಷ್ಣು ಅವತಾರಕ್ಕೆ ಅದರ ಆಯುಧಗಳು ಕೊಟ್ಟು ರೆಪ್ಲಿಕಾ ಮಾಡಿದೀವಿ. ಅಂದ್ರೆ ಈ ಆಯುಧಗಳನ್ನ ನೋಡಿದ್ರೆ ಜನಕ್ಕೆ ಗೊತ್ತಾಗ್ಬಿಡುತ್ತೆ ಈ ದಶಾವತಾರ ಅಂತ. ಯಾವ ಅವತಾರ ಅಂತ? ಅವತಾರ ಅಂತ ಗೊತ್ತಾಗುತ್ತೆ. ಯಾಕೆಂದ್ರೆ 10 ಪೀಸ್ ಇಡಕ್ ಜನಗಳಿಗೆ ಜಾಗ ಇರೋದಿಲ್ಲ, ಬಟ್ ತಗೊಳ್ಳೋ ಆಸೆ ಇರುತ್ತೆ. ಹಾಗಾಗಿ ಈ ಸಲ ಇದನ್ನ ಹೊಸದಾಗಿ ಆರ್ಡರ್ ಕೊಟ್ಟು ಮಾಡಿಸಿ ಈ ಸಲ ಒಂದೇ ವಿಗ್ರಹದಲ್ಲಿ ಎಲ್ಲಾ ಅವತಾರಗಳು ಬರೋ ಮಾಡಿ. ಇದು ಫಾಸ್ಟ್ ಮೂವಿಂಗ್ ಐಟಮ್. ಈ ವರ್ಷ ಬಂದಿರೋ ಹೊಸ ಏನ್ ಮಟೀರಿಯಲ್? ಇದು ಪಾಲಿಸ್ಟೋನ್ ಅಂತ ಹೇಳ್ತೀವಿ. ಇದು ತುಂಬಾ ಜೋರ ಕೆಳಗೆ ಬಿದ್ರೆ ಒಡೆಯುತ್ತೆ, ಟಿಲ್ಟ್ ಆದ್ರೆ ಏನೂ ಆಗೋದಿಲ್ಲ, ನೀರಲ್ಲೇ ಇಟ್ಟರು ಏನೂ ಆಗೋದಿಲ್ಲ, ಪ್ಲಸ್ ಕಲರ್ ಹೋಗೋದಿಲ್ಲ, ಪೂಜೆ ಸಹ ಮಾಡ್ಕೋಬಹುದು. ಸರ್, ನಿಮ್ದು ಇದು ವರ್ಣ ಎಕ್ಸಿಬಿಷನ್ 9th ಕ್ರಾಸ್ ಮಲ್ಲೇಶ್ವರಂ ಅಲ್ಲಿ ಇರೋದು, ಲ್ಯಾಂಡ್ ಮಾರ್ಕ್ ಏನು ಸರ್? ಲ್ಯಾಂಡ್ ಮಾರ್ಕ್ ಬಂದು ಮಲ್ಲೇಶ್ವರಂ ಅಲ್ಲಿ ವರ್ಣ ಅಂತ ಕೇಳಿದ್ರೆ ಮಲ್ಲೇಶ್ವರದಲ್ಲಿ ಯಾರು ಬೇಕಾದ್ರೂ ನಮ್ಮ ಅಂಗಡಿ ತೋರಿಸ್ತಾರೆ. ಆದ್ರೆ ಲ್ಯಾಂಡ್ ಮಾರ್ಕ್ ಬಂದು ಪೋಸ್ಟ್ ಆಫೀಸ್ ಪಕ್ಕ ಮಹಾಗಣಪತಿ ದೇವಸ್ಥಾನ ಎದುರು. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಸರ್? ನಾನು ಪ್ರೊಫೆಸರ್ ನಾಗರಾಜ್ ಅಂತ, ಪ್ರಿನ್ಸಿಪಲ್ ಆಫ್ ಕೆಜಿಎಫ್ ಪಬ್ಲಿಕ್ ಕಾಲೇಜ್. ಓ ಸರ್, ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು ನಿಮ್ಗೆ. ಸರ್, ಈ ಬೊಂಬೆನೆಲ್ಲ ನೋಡಿದೀರಾ? ರೆಗ್ಯುಲರ್ ಆಗಿ ವಿಸಿಟ್ ದಿಸ್ ಶಾಪ್. ಏನೇನು ತಗೊಂಡಿದ್ದೀರಾ ಸರ್? ಇಲ್ಲಿ ಮೈಸೂರು ಪ್ಯಾಲೇಸ್ ತಗೊಂಡಿದ್ದೀನಿ. ವರ್ಷ ವರ್ಷ ಯಾವ್ದೋ ಒಂದು ಎರಡು ಅಡಿಷನ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ದಸರಾ ಈ ಪ್ರೊಸಿಷನ್ ತಗೊಂಡಿದ್ದೀನಿ. ಆ ರೀತಿ ಯಾವ್ದೋ ಒಂದು ಅಡಿಷನ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಏನು ವಿಶೇಷತೆಗಳಿರುತ್ತೆ ಸರ್? ನಮ್ಮಲ್ಲಿ ರಾಮಾಯಣ 45 ಸೆಟ್ ಇದೆ, ಮಹಾಭಾರತ 25 ಸೆಟ್ ಇದೆ. ಅದನ್ನ ಬಿಟ್ಟು ಪ್ರತಿ ವರ್ಷ ಒಂದ್ ಥೀಮ್ ಅಂತ ಮಾಡ್ತಾರೆ ನಮ್ಮ ಮಿಸ್ಸಸ್. ಅದಕ್ಕೆ ಕಲೆಕ್ಷನ್ ಎವರಿ ಇಯರ್ ಮಾಡ್ತಾರೆ. ಮಕ್ಕಳನ್ನೆಲ್ಲ ಕರೆದು ಸಿಹಿ ಹಂಚ್ತೀರಾ? ನನ್ ಮಗಳು ಇದ್ದಾಳೆ, ಡಾಕ್ಟರ್, ಶೀಸ್ ಡಾಕ್ಟರ್. ಅವ್ರ ಜೊತೆಗೆ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ತೀವಿ. ಸುತ್ತಮುತ್ತ ಇರೋರೆಲ್ಲ ಬರ್ತಾರೆ, ಅದು ಓಲ್ಡ್ ಟ್ರೆಡಿಷನ್ ಇದೆಯಲ್ವಾ. ಎಷ್ಟು ವರ್ಷಗಳಿಂದ ನೀವು ಎಕ್ಸಿಬಿಷನ್ ನೋಡಿ ಭೇಟಿ ಮಾಡ್ತಾ ಇದ್ದೀರಾ, ಬರ್ತಾ ಇದ್ದೀರಾ ಇಲ್ಲಿ? 15-20 ವರ್ಷದಿಂದ. ಏನೇನು ಇಷ್ಟ ಆಗುತ್ತೆ ಮೇಡಮ್ ಈ ಕಲೆಕ್ಷನ್? ಬರೋ ಎಲ್ಲಾ ಐಟಮ್ಸ್ ಹೊಸದು. ಸೊ ಎವ್ರಿ ಇಯರ್ ನಮ್ಗೆ ಹೊಸ ಹೊಸ ಐಟಮ್ಸ್ ಇಷ್ಟ ಆಗುತ್ತೆ. ಪ್ರತಿ ವರ್ಷ ಹೊಸ ಕಲೆಕ್ಷನ್ ಇರುತ್ತೆ. ಹೌದು, ಬೇಸಿಕ್ ಇವನ್ ಎವರ್ ಗ್ರೀನ್ ಸ್ಟಫ್ ಇರುತ್ತೆ, ಅದ್ರ ಜೊತೆ ಹೊಸ ಸ್ಟಫ್ ಇರುತ್ತೆ. ಸೊ ಹೊಸದೇನಾರ ನೋಡ್ಬೇಕು ಅಂದ್ರೆ ನಾನು ಆಲ್ ದ ವೇ ನಾನು ಸೌತ್ ಬ್ಯಾಂಗ್ಳೂರಿಂದ ಬರೋದಿಲ್ಲ, ದೂರದಿಂದ ಬರ್ತೀನಿ. ಏನೇನ್ ಪರ್ಚೇಸ್ ಮಾಡಿದೀರಾ ಮೇಡಮ್ ಇದುವರೆಗೂ? ತುಂಬಾ ಬೊಂಬೆಗಳು ಇಡಕ್ಕೆ ತುಂಬಾ ಬೊಂಬೆಗಳು, ಎವ್ರಿ ಡಿಫ್ರೆಂಟ್ ಥೀಮ್, ಡಿಫ್ರೆಂಟ್ ಕಲೆಕ್ಷನ್ಸ್, ತೋರಣಗಳು, ಲಾಟ್ ಆಫ್ ನ್ಯೂ ಸ್ಮಾಲ್ ಕ್ಯೂಟ್ ಸ್ಟಫ್ಸ್ ಗಿಫ್ಟ್ ಕೊಡೋಕೆ. ಇಲ್ಲಿ ಬಂದ್ರೆ ಖಾಲಿ ಕೈಲಿ ಹೋಗಲ್ಲ, ತಗೊಂಡೇ ಹೋಗ್ತೀರಾ? ಹೌದು. ಮನೆಯಲ್ಲಿ ಬೊಂಬೆ ಕೂರಿಸೋ ಪದ್ಧತಿ ಇದೆ? ಇದೆ, ನನ್ನ ನಾದಿ ಕೂರಿಸ್ತಾರೆ. ಸೊ ಎವ್ರಿ ಟೈಮ್ ಐ ಬೈ ಇಟ್ ಫಾರ್ ಹರ್, ಸೊ ವಿ ಸೆಲೆಬ್ರೇಟ್ ಟುಗೆದರ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಸ್ನೇಹಿತರೆ, ಇಂದಿನ ಸಂಚಿಕೆ
ಬಗ್ಗೆ ನೋಡಿದಿರಾ ತಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಬೊಂಬೆಗಳೇ ಏನೋ ಹೇಳ್ತಾ ಇದೆ ಏನಂತ ಕೇಳ್ತೀರಾ ಸಕ್ಕತ್ ಬೆಂಗಳೂರು ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಲೆಯಲ್ಲಿ ಆಡಿಸ್ತಾ ಇದೆ ದಯವಿಟ್ಟು ಇಂದಿನ ಸಂಚಿಕೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಟರ್ನ್ ಅಂತ ಒತ್ತಿಬಿಡಿ ನಿಮಗೆ ಲೇಟೆಸ್ಟ್ ನೋಟಿಫಿಕೇಶನ್ಸ್ ಖಂಡಿತ ತಲುಪುತ್ತೆ सो स्नेहितरे वर्ण एग्जिबिशन विजिट माडि विधविधवाद गोंबेगळन्नु पर्चेस धन्यवाद।